ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಿಮೆಂಟ್ ರೋಡ್ನಿಂದ ಕೋನಾಪುರ ಪೇಟೆಯವರೆಗೂ ನಮ್ಮ ಅಮೋಘ ನ್ಯೂಸ್ ಸುದ್ದಿ ವಾಹಿನಿಯ ಪರಿಣಾಮಕ್ಕೆ ಡಾಂಬರೀಕರಣ ಕಾಮಗಾರಿ ಭಾಗ್ಯ ದೊರೆತಂತಾಗಿದೆ. ಮಾನ್ವಿ ಪಟ್ಟಣದ ಸಿಮೆಂಟ್ ರೋಡ್ನಿಂದ ಕೋನಾಪುರ ಪೇಟೆಯವರೆಗೂ ಕುಡಿಯುವ ನೀರು ಸೌಲಭ್ಯ ಕಲ್ಪಿಸಲು ಗುಣಮಟ್ಟದ ಡಾಂಬರೀಕರಣ ರಸ್ತೆಯನ್ನು ಅಗೆಯಲಾಗಿತ್ತು. ಆದರೆ ರಸ್ತೆ ಅಗೆದರೂ ಸಹ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ಅವರು ಡಾಂಬರೀಕರಣ ಮಾಡಿಲ್ಲ, ಸಂಚಾರಕ್ಕೆ ತೊಂದರೆಯಾಗಿದೆ ಅಂತ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಸುದ್ದಿಯ ಪರಿಣಾಮಕ್ಕೆ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಡಾಂಬರೀಕರಣ ಹಾಕಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಘ ಟಿವಿ, ಮಾನ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಹೋಟೆಲಿ ಪ್ರಿಯಾಂಕ್ ಕೆಟ್ಟ ಹುಳ ಹುಟ್ಟಿರುವಂತಿದೆ ಎಂಬ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿಕೆ ಸಚಿವ ಪ್ರಿಯಾಂಕ್ ಖರ್ಗೆ ಖಾರವಾಗಿ ಕೌಂಟರ್ ಕೊಟ್ಟಿದ್ದು ಇವರ ಮೆದುಳಿಗೆ ಮತ್ತು ನಾಲಿಗೆಗೆ ಕನೆಕ್ಷನ್ ಇಲ್ಲ ಎಂದಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಈಶ್ವರಪ್ಪ ಸಂಸ್ಕೃತಿ ಬಹಳ ಚೆನ್ನಾಗಿ ಎದ್ದು ತೋರಿಸುತ್ತೆ. ಈಶ್ವರಪ್ಪ ಏನಾದರೂ ಬಾಯಿ ಬಡಿದುಕೊಳ್ಳಿ, ಎಲ್ಲಾದರೂ ಬಟ್ಟೆ ಹರಿದುಕೊಳ್ಳಿ, ನಾನ್ಯಾಕೆ ಚಿಂತೆ ಮಾಡಲಿ? ನಾನು ಕೆಟ್ಟ ಹುಳನೋ ಒಳ್ಳೆ ಹುಳ ತಗೊಂಡು ನಿಮಗ್ಯಾಕೆ? ನಮ್ಮ ತಂದೆ ತಾಯಿ ತಾನೇ ನನಗೆ ಸಂಭಾಳಿಸ್ತಿರೋದು. ಚಿತ್ತಾಪುರದ ಕ್ಷೇತ್ರದ ಜನರು ನನಗೆ ಆಶೀರ್ವಾದ ಮಾಡಿರೋದು. ನಿಮಗ್ಯಾಕೆ ಬಿಜೆಪಿಯವರು ಆಶೀರ್ವಾದ ಮಾಡ್ತಿಲ್ಲ, ಅದನ್ನ ಹೇಳಿ. ಸಿಎಂ ಅವರು ಹೇಳಿದ ಹಾಗೆ ಇವರ ಮೆದುಳಿಗೆ ಮತ್ತು ನಾಲಿಗೆ ಕನೆಕ್ಷನ್ ಇಲ್ಲ. ನಿಮ್ಮ ಹಿರಿತನಕ್ಕೆ ಗೌರವವನ್ನ ಕೊಟ್ಟು ನೀವು ಅಂತ ಮಾತಾಡ್ತಿದ್ದೇನೆ, ತಿಳ್ಕೊಳ್ಳಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಈಶ್ವರಪ್ಪ ಅವರು ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದ್ರೆ ಅವರ ಸಂಸ್ಕೃತಿಯನ್ನ ಬಹಳ ಚೆನ್ನಾಗಿ ಎದ್ದು ತೋರಿಸ್ತಾ ಇದೆ. ಅವ್ರು ಹೇಳಿದ್ದೆಲ್ಲಾನು ಕೂಡ ಯಾರು ನೋಡಿ, ನಾನು ಹೇಳ್ದಂಗೆ ಅವರ ಮಾತಿಗೆ ಬಿಜೆಪಿಯವರೇ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಾವು ಯಾಕೆ ಕೊಡಬೇಕು? ಏನಾದರೂ ಬಾಯ್ ಪಡ್ಕೊಳ್ಳಿ, ಎಲ್ಲಾನ ಬಟ್ಟೆ ಹರ್ಕೊಳ್ಳಿ, ನನಗೇನು ಮಾಡೋದಿದೆ? ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಜನರ ಸೇವೆ ಮಾಡಬೇಕಾಗಿದೆ ಅಷ್ಟೇ. ಇಷ್ಟೇ ರಾಜಾರೋಷವಾಗಿ ದಯವಿಟ್ಟು ಹೋಗಿ ಕೇಂದ್ರ ಸರ್ಕಾರದ ಹತ್ರ ಗುಡುಗಿರಿ. ಕರ್ನಾಟಕರಿಗೆ, ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡಿ. ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ತಗೊಂಡು ನಿಮ್ಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು, ನಮಗೆ ಚಿತ್ತಾಪುರ ಜನರು ತಾನೇ ಆಶೀರ್ವಾದ ಮಾಡ್ತಾ ಇರೋದು. ನಿಮ್ಗೆ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ ಬಿಜೆಪಿಯವರು, ಅದು ಹೇಳಿ. ಇವರಿಗೆ ಪದೇ ಪದೇ ಚಟ ಆಗಿಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಮೆದುಳಿಗೆ ನಾಲ್ಗೆ ಕನೆಕ್ಷನ್ ಇಲ್ಲ ಅಂತ ಪದೇ ಪದೇ ತೋರಿಸ್ತಾ ಇದ್ದಾರೆ. ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನಾನು ನೀವು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇರೆ ಭಾಷೆನಲ್ಲೇ ಅರ್ಥ ಆಗುವಂತಿದ್ರೆ ಮರಿಬೇಡಿ, ನನ್ನ ಮೈನಲ್ಲೂ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ. ಯಾರು ಈಗ ಅವ್ರ ಸರ್ಟಿಫಿಕೇಟ್ ಕೊಡ್ಬೇಕೇನು? ದೇಶದ್ರೋಹಿ ಯಾರು ಬಿಜೆಪಿ ಸರ್ಟಿಫಿಕೇಟ್ ಕೊಡಬೇಕು, ದೇಶ ಪ್ರೇಮಿ ಯಾರು ಬಿಜೆಪಿ ಸರ್ಟಿಫಿಕೇಟ್, ಕಾಂಗ್ರೆಸ್ ಯಾರು ಸರ್ಟಿಫಿಕೇಟ್ ಇವರೇ ಕೊಡ್ಬೇಕಾ? ಮತ್ತೆ ಬೊಮ್ಮಯ್ಯವ್ರ ಮೂಲ ಬಿಜೆಪಿಯವರ ಮಾಡಿದ್ರಲ್ಲಪ್ಪ, ನೀವು ಸಿ ಎಂ ಮಾಡಿದ್ರಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಮೂಲ ಬಿಜೆಪಿ? ಎಷ್ಟು ವರ್ಷ ಆಗಿದೆ? 25-30 ವರ್ಷ ಆಗಿತ್ತು ಬೊಮ್ಮಯ್ಯವರು ಬಿಜೆಪಿಗೆ ಸೇರ್ಪಡೆ ಆಗಿ. ಮತ್ತು ನಿಮ್ದೆಲ್ಲಿದೆ ಮೂಲ ಬಿಜೆಪಿನೇ ಇಲ್ಲಲ್ಲ, ಎಲ್ಲರೂ ಬಂದು ನಿಮ್ಮ ಪಕ್ಷನೇ ಹಾಳು ಮಾಡಿಬಿಟ್ರಲ್ರಿ 17-18 ಜನ. ಅದಕ್ಕೆ ಇವತ್ತು ನೀವು ಇವತ್ತು ಬಿಜೆಪಿ ಆಪೋಸಿಷನ್ನಲ್ಲೇ ಕೂತ್ಕೊಳ್ಳಿಕ್ಕೆ ಪ್ರಮುಖ ಕಾರಣ ನಿಮ್ಮ ಬಾಯಿ ಚಪ್ಪಳ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೋಡಿ, ನಾನು ಅವತ್ತೇ ಹೇಳಿದ್ದೀನಲ್ಲ, ಇವರೇ ರಾಜ್ಯದಲ್ಲಿ 4 ಮಹಿಳಾ ಟಿಕೆಟ್ಗಳನ್ನು ನೀಡಬೇಕು ಎಂದು ನಿಶ್ಚಯವಾಗಿದ್ದು, ಅದರಂತೆ ನನ್ನ ಪತ್ನಿ ಭಾರತಿ ಶ್ರೀನಿವಾಸ್ ಅವರಿಗೂ ಟಿಕೆಟ್ ಕೊಡುವ ನಿರೀಕ್ಷೆಗಳಿದೆ. ಆದರೆ ಇದೆಲ್ಲವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ತೊರೆಹಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ರಾಜ್ಯದಲ್ಲಿ 4 ಮಹಿಳಾ ಟಿಕೆಟ್ಗಳನ್ನು ನೀಡಬೇಕು ಅಂತ ನಿಶ್ಚಯವಾಗಿದ್ದವು, ತುಮಕೂರು ಜಿಲ್ಲೆಯ ಸಹ ಒಳಗೊಂಡಿದೆ. ಹಾಗಾಗಿ ನನ್ನ ಪತ್ನಿ ಭಾರತಿ ಶ್ರೀನಿವಾಸ್ ಅವರ ಮೇಲೆ ಒತ್ತಡ ಹೆಚ್ಚಾಗಿದ್ದವು. ಮುಂದಿನ ದಿನದಲ್ಲಿ ಸಭೆ ಕರೆದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನು ಇದುವರೆಗೂ ಸಹ ಟಿಕೆಟ್ ನೀಡಿ ಎಂದು ಒತ್ತಡವನ್ನು ಹಾಕಿಲ್ಲ, ಕೇಳಿಯೂ ಇಲ್ಲ. ಒಂದು ಮನೆಯಲ್ಲಿ ಇಬ್ಬರು ರಾಜಕೀಯದಲ್ಲಿ ಇದ್ದಾರೆ ಅಷ್ಟೇ ಸಾಕು ಅಂತ ಭಾವಿಸಿದ್ದೇನೆ ಎಂದರು. ಈಗಾಗಲೇ ಅವ್ರಿಗೆ ಗೆಲ್ಲಿಸಬೇಕು ಅಂತ ಪ್ರಚಾರ ಮಾಡ್ತಿದ್ದಾರೆ, ಈ ನಡುವೆ ಭಾರತ ಶ್ರೀನಿವಾಸ ಹೆಸರು ಓಡ್ತಾ ಇದೆ, ಕಾಂಗ್ರೆಸ್ನಲ್ಲೇ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಗೊಂದಲ ಇಲ್ಲ ನಮ್ಮಲ್ಲಿ, ಏನು ಗೊಂದಲ ಇಲ್ಲ. ಎಲ್ಲ ನಾಯಕರು ಕೂಡಿ ಕೂತು ಮಾತಾಡಿ ತೀರ್ಮಾನ ಮಾಡ್ತಕ್ಕಂಥದ್ದು. ನಾವು ಮೊದಲೇದು ಫಸ್ಟ್ ಒಂಥರ ಎಲ್ಲ ಮಾತಾಡಿದ್ದೆವು. ಈಗ ಮಧ್ಯದಲ್ಲಿ ನಮ್ಮ ಅಧ್ಯಕ್ಷರು ಹೈಕಮಾಂಡ್ನವರು ಮಹಿಳೆಯರಿಗೆ ಕೊಡಬೇಕು, 3 ಸೀಟು 4 5 ಸೀಟು 6 ಸೀಟು ಜಿಲ್ಲೆ ರಾಜ್ಯದಲ್ಲಿ ಮಹಿಳೆಯರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಣಯ ತಗೊಂಡಿದ್ದೆವು.
ಐದರ ಮೇಲೆ ಈಗ ದಾವಣಗೆರೆ ಕೊಡ್ತಾರೆ, ಆಮೇಲೆ ಕಾಶ್ಯಪ್ಪ ಸಸಿಗೆ ಕೊಡ್ತಾರೆ, ಬೆಂಗಳೂರಲ್ಲಿ ಕೊಡ್ತಾರೆ, ಇಲ್ಲೂ ಕೂಡ ಮಹಿಳೆಯರಿಗೆ ಕೊಡಬೇಕು ಅಂತ ಅವರು ಮಹಿಳಾ ಕೊಡ್ತಾರೆ ಎನ್ನಿಸ್ಕೊಂಡಿರ್ತಕ್ಕಂಥದ್ದನ್ನ ಅವರ ಹೈಕಮಾಂಡು ಹಂತದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ನಮ್ಮ ಜಿಲ್ಲಾ ಮಟ್ಟದಲ್ಲೇ ಚರ್ಚೆ ಆಗಿರ್ತಕ್ಕಂಥದ್ದು ಬೇರೆ ಇದೆ. ಅದರಿಂದ ನಾವು ಹೋಗಿ ಅಧಿಕೃತವಾಗಿ ಇನ್ನು ಕೇಂದ್ರ ಸರ್ಕಾರ ಕೊಬ್ಬರಿ ನಫೆಡ್ ಕೇಂದ್ರದಲ್ಲಿ ಖರೀದಿ ಮಾಡ್ತಿದೆ. ಅವರ ಟಾರ್ಗೆಟ್ ಮುಗಿದ ನಂತರ ಬೇಡ ಎಂದರೆ ರೈತರು ಎಲ್ಲಿಗೆ ಹೋಗಬೇಕು? ನಾನು ಸಹ ಸರ್ಕಾರದ ಜೊತೆಯಲ್ಲಿ ಮಾತನಾಡ್ತೇನೆ, ರೈತರಿಗೆ ಅನುಕೂಲವಾಗಬೇಕಾಗಿದೆ. ಕೊಬ್ಬರಿ ಬೆಲೆ ಸಾಕಷ್ಟು ಕುಸಿತ ಇರುವ ಹಿನ್ನೆಲೆಯಲ್ಲಿ ನಫೀಡ್ ಕೇಂದ್ರ ಮತ್ತಷ್ಟು ದಿನ ತೆರೆದು ರೈತರಿಗೆ ಅನುಕೂಲ ಮಾಡಿಕೊಡುವ ಕೆಲಸವನ್ನ ಮಾಡಬೇಕು ಅಂತ ತಿಳಿಸಿದರು. ಫಿಕ್ಸ್ ಮಾಡಿದೆ ಇಷ್ಟೇ ತಗೋಬೇಕು ಅಂತ, ಅದನ್ನ ಕೇಂದ್ರ ಸರ್ಕಾರ ಒತ್ತಾಯ ಮಾಡಿಸ್ತೀವಿ, ಗೌರ್ಮೆಂಟಿಂದ ಒತ್ತಾಯ ಮಾಡಿಸ್ತೀವಿ. ಅದು ಅನ್ಲಿಮಿಟೆಡ್ ಟಾರ್ಗೆಟ್ ತಗೋಬೇಕು ಸರ್, 6 ತಿಂಗಳಿಂದ ವೆಯ್ಟ್ ಮಾಡ್ತಾವೆ ರೈತರು. ಕೊಬ್ಬರಿ ನಾವು ರಾಜ್ಯ ಸರ್ಕಾರ 1.5 ವರ್ಷ ಕೊಡ್ತಾ ಇದ್ವಿ, ಕೇಂದ್ರ ಸರ್ಕಾರವೂ ಕೂಡ ಕೊಡ್ತಾ ಇದೆ, ಅದನ್ನು ಮುಂದುವರಿಸ್ಬೇಕು, ನಿಲ್ಲಿಸಬಾರ್ದು. ಕೇಂದ್ರ ಸರ್ಕಾರಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೀನಿ, ಲಿಮಿಟ್ ಹಾಕ್ಬಿಡ್ತು ರೈತರಿಗೆ. ಅವ್ರು ಬೆಳೆದಿರ್ತಕ್ಕಂಥದ್ದು ಎಲ್ಲಿ ತಾಣ ಕೊಡಬೇಕಾಗುತ್ತೆ. ಅವರು ಈಗ ಲಿಮಿಟ್ ಹಾಕಿದರೆ ವರ್ತಕರು ಅದು ಇದನ್ನು ಅಡ್ವಾಂಟೇಜ್ ತಗೊಂಡ ಜಾಸ್ತಿ ಮಾಡ್ತಾರೆ, ಅಡ್ವಾಂಟೇಜ್ ರೇಟ್ ಕಡಿಮೆ ಮಾಡ್ತಾರೆ. ಈಗಾಗಲೇ ರೇಟ್ ಜಾಸ್ತಿ ಆಯಿತು, 10,000 ತಗೊ ಹೋಗಿದ್ದಾರೆ, ತಿರುಗಿ ಅಗೇನ್ 8,000 ಬಂದಿದೆ. ಅದರಿಂದ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಲಿಮಿಟ್ ಹಾಕಬಾರ್ದು, ಕೊಬ್ಬರಿ ಪರ್ಚೇಸ್ ಮಾಡೋದಕ್ಕೆ ಲಿಮಿಟ್ ಹಾಕಬಾರ್ದು ಅಂತ ಒತ್ತಾಯ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿಆರ್ ರಾಧಾಮಣಿ ಸೇರಿದಂತೆ ಎಲ್ಲ ಸದಸ್ಯರು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ತೀರ್ಥಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗೌರಿಬಿದನೂರು ನಗರದ ಹೊರವಲಯದ ಶಾರದಾ ಶಾಲೆಯಲ್ಲಿ ಕ್ರೀಡಾಕೂಟ ಏರ್ಪಡಿಸಲಾಗಿದ್ದ ವೇಳೆ ವಿದ್ಯುತ್ ಅವಘಡ ಸಂಭವಿಸಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ನಗರದ ಖಾಸಗಿ ಶಾಲಾ ಕ್ರೀಡಾಕೂಟದ ವೇಳೆ ವಿದ್ಯುತ್ ಅವಘಡ ಸಂಭವಿಸಿ ಓರ್ವ ಸಾವನ್ನಪ್ಪಿದ ಘಟನೆ ಗೌರಿಬಿದನೂರು ನಗರದ ಶಾರದಾ ಶಾಲೆಯಲ್ಲಿ ನಡೆದಿದೆ. ಶಾಲೆಯಲ್ಲಿ ಪೋಷಕರಿಗಾಗಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಕ್ರೀಡಾಕೂಟದ ಕಾರ್ಯಕ್ರಮಕ್ಕೆ ಹಾಕಿದ ಪೆಂಡಲ್ ಗಾಳಿಗೆ ಹಾರಿ ವಿದ್ಯುತ್ ತಂತಿಗಳಿಗೆ ಸ್ಪರ್ಶವಾಗಿದೆ. ಇದರಿಂದ ಪೆಂಡಲ್ ಕೆಳಗೆ ಇದ್ದ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯುತ್ ಪಸರಿಸಿತು. ಘಟನೆಯಲ್ಲಿ ನಾಗಿನಹಳ್ಳಿ ನಿವಾಸಿ ರಾಘವೇಂದ್ರ ಎಂಬಾತ ಕೊನೆಯುಸಿರೆಳೆದಿದ್ದಾರೆ. 10ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಮಕೃಷ್ಣ ವಿದ್ಯಾಮಂದಿರದಲ್ಲಿ ಇವತ್ತು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಶಾಮಿಯಾನೆ ಹಾಕಿ ಇದ್ದಂತ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಂತ ಸಂದರ್ಭದಲ್ಲಿ ಅದು ಶಾಮಿಯಾನ ಗಾಳಿಗಿರ್ಬೋದು ಅಥವಾ ಯಾವುದೇ ಅವ್ಯವಸ್ಥೆ ಗಾಳಿಗೆ ಆಗಿರಬೇಕಲ್ಲ, ನಿರ್ಲಕ್ಷ್ಯತೆಯಿಂದ ಅದು ಬಿದ್ದು 7 ಜನ ಪೋಷಕರು ಟೀಚರ್ಸು 6 ಜನ ಇರಬೇಕಲ್ಲ, 6 ಜನ ಆಮೇಲೆ ವಿದ್ಯಾರ್ಥಿಗಳು 4 ಜನ ಈಗ ಸೇರಿ ಒಂದು 16-17 ಜನಕ್ಕೆ ಇಂಜುರೀಸ್ ಆಗಿದೆ, ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಇದು ಆಗಬಾರ್ದಾಗಿತ್ತು ದುರ್ಘಟನೆ. ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆಗೆ ಅವಕಾಶ ಆಗದಂಗೆ ಆ ಶಾಲೆಯ ಯಾರು ಇದರ ಯಾರು ಆಡಳಿತ ವರ್ಗ ಇದೆ ಅವ್ರನ್ನೂ ಕೂಡ ಈಗಾಗಲೇ ಕಸ್ಟಡಿ ತಗೊಂಡಿದ್ದಾರೆ. ಅವರು ಕೂಡ ಯಾವುದೇ ಶಾಲೆಯಲ್ಲಾಗಿರ್ಬೋದು ಮುಂದಿನ ದಿನಗಳಲ್ಲಿ ಯಾವುದೇ ಯೂನಿಯನ್ ಡೇ ಮಾಡೋದಿರ್ಬೋದು, ಸ್ಪೋರ್ಟ್ಸ್ ಪ್ರೋಗ್ರಾಮ್ಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಶಾಮಿಯಾನ್ಗಳು ಹಾಕೋದ ಜೊತೆಗೆ ಮುನ್ನೆಚ್ಚರಿಕೆನ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮುನ್ನೆಚ್ಚರಿಕೆ ತಗೊಂಡು ಯಾವುದೇ ಅನಾಹುತಕ್ಕೆ ಅವಕಾಶ ಆಗದಂಗೆ ಒಂದು ಎಚ್ಚರಿಕೆ ಮತ್ತು ಅವ್ರನ್ನ ಒಂದು ಮೆಸೇಜ್ ಹೋಗುತ್ತಲ್ಲ ನೋಡ್ಕೊಳ್ಳೋಕ್ಕೆ ಸೂಚನೆ ಕೊಟ್ಟಿದ್ವಿ. ಅದೇ ಥರ ಇವ್ರಿಗೂ ಕೂಡ ಯಾರಿಗೆ ನಮ್ಮ ಶಿಕ್ಷಣಾಧಿಕಾರಿಗಳು ಕೂಡ ಹೇಳಿದ್ವಿ, ಎಲ್ಲರಿಗೂ ಸುತ್ತೋಲೆ ಕಳಿಸಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ತಗೊಂಡು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಪರ್ಮಿಷನ್ ತಗೊಳ್ಳಿ ಅನ್ನೋ ಒಂದು ಸುತ್ತೋಲೆ ಕೊಟ್ಟು ಯಾರೇ ಹಾಕಿದರೂ ಕೂಡ ಶಾಮಿಯಾನ್ಗಳಾಗಲಿ ಅಚ್ಚುಕಟ್ಟು. ಗೌರಿಬಿದನೂರು ನಗರದ ನೆಹರೂಜಿ ಕಾಲೋನಿಯ 125ನೇ ಮತಗಟ್ಟೆಯ ಗ್ರಾಮ ಚಲೋ ಕಾರ್ಯಕ್ರಮದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಯೋಜನೆಗಳ ಕರಪತ್ರಗಳನ್ನು ಹಂಚುವ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಸಂಚಾಲಕ ಡಾಕ್ಟರ್ ಜಿವಿ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಬಿಜೆಪಿ ಗ್ರಾಮ ಚಲೋ ಅಭಿಯಾನವನ್ನು ಪ್ರಾರಂಭಿಸಿದೆ. ನಗರದಲ್ಲಿ ಕೂಲಿಕಾರರು ಮತ್ತು ಮಹಿಳೆಯರನ್ನು ಭೇಟಿ ಮಾಡಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಅಂತ ತಿಳಿಸಿದರು. ವಾಜಪೇಯಿ ಅವರು ಅನೇಕ ಯೋಜನೆಗಳನ್ನು
ಸಾಮಾಜಿಕ ರಕ್ಷಣೆಗಾಗಿ ಸಾಮಾಜಿಕ ಏಳಿಗೆಗಾಗಿ ಕೊಟ್ಟರು. ಆದರೆ ಆ ತದನಂತರದಲ್ಲಿ ಬಂದ ಎಲೆಕ್ಷನ್ನಲ್ಲಿ ನಾವು ಹೀನಾಯವಾಗಿ ಸೋಲ್ಬೇಕಾಯಿತು. ಯಾಕೆ ಕಾರಣ ಯಾಕೆ ಅಂದರೆ ನಾವು ಏನು ಇವತ್ತು ಒಂದು ದೇಶದ ಗಡಿಯಲ್ಲಿ ದೇಶ ಸೋಲಬೇಕಾದ್ರೆ ಅಲ್ಲಿರ್ತಕ್ಕಂಥ ಸೈನಿಕರು ಮತ್ತು ಕಮಾಂಡರ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ನಿಜವಾಗಲೂ ನಾವು ಯುದ್ಧವನ್ನು ಸೋಲ್ತೀವಿ. ಅವರ ಒಂದು ಯೋಜನೆಗಳು ಮತ್ತು ಅವರ ಕೆಲಸ ನಿಜವಾಗಲೂ ಸರಿಯಾಗಿ ನಡೆದಿದ್ದೇ ಆದರೆ ಆ ಯುದ್ಧವನ್ನು ನಾವು ಗೆಲ್ತೀವಿ. ಅದೇ ರೀತಿ ಆಗ ಏನು ಆ ಒಂದು ಚುನಾವಣೆಯಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಬೂತ್ಗಳ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ನಾವು ಏನು ಬಿಡು ವಾಜಪೇಯಿ ಅವರು ಇಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಾವು ಗೆದ್ದು ಬಿಡ್ತೀವಿ ಅಂತೇಳಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನರಲ್ಲಿ ತಲುಪಿಸಲು ವಿಫಲರಾದ್ವಿ, ಜನಗಳಿಗೆ ವಿಫಲರಾದ್ವಿ. ಆ ವಿಫಲತೆಯಿಂದ ನಾವು ಸೋಲನ್ನು ಕಂಡಿವಿ. ಆದರೆ ಇವತ್ತು 10 ವರ್ಷಗಳ ಏನು ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಏನು ಆ ಒಂದು ಕಾರ್ಯಕ್ರಮಗಳನ್ನು ಅದ್ಭುತವಾದ 177 ಸ್ಕೀಮ್ಗಳನ್ನು ಇವತ್ತು ನರೇಂದ್ರ ಮೋದಿಜಿಯವರು ಸಾಮಾಜಿಕ ರಕ್ಷಣೆಗಾಗಿ ಮತ್ತು ಸಾಮಾಜಿಕ ಏಳಿಗೆಗಾಗಿ ಕೊಟ್ಟಿರ್ತಾರೆ. ಅದರಲ್ಲಿ 65 ಸ್ಕೀಮ್ಗಳು ಪ್ರತಿಯೊಬ್ಬರಿಗೂ ತಲುಪ್ತಕ್ಕಂಥ ಸ್ಕೀಮ್ಗಳಾಗಿದೆ ಬಂಧುಗಳೇ. ಇದನ್ನು ನಾವು ಅರ್ಥಕೊಳ್ಬೇಕಾಗಿದೆ ಇವತ್ತು. ಅದರನ್ನು ಜನರಲ್ಲಿ ತಲುಪಿಸ್ಬೇಕು. ಯಾವ ರೀತಿ ತಲುಪಿಸ್ಬೇಕು ಅಂದರೆ ಭೂಚಲೋ. ಪ್ರವಾಸಿ ಕಾರ್ಯಕರ್ತ ಮೃತ್ಯುಂಜಯ ಜಯಣ್ಣ ಮಾತನಾಡಿ, ಬಡವರ ಯೋಗಕ್ಷೇಮ ಮತ್ತು ಅಭಿವೃದ್ಧಿ, ಮಹಿಳಾ ಸಬಲೀಕರಣ ಮತ್ತು ಶಾಂತಿ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರವು ಯಾವಾಗಲೂ ಶ್ರಮಿಸುತ್ತದೆ. ಮೋದಿ ಸರ್ಕಾರವು ಪ್ರಾರಂಭಿಸಿದ ವಿವಿಧ ಯೋಜನೆಗಳು ಮತ್ತು ಕಳೆದ 10 ವರ್ಷಗಳ ಆಡಳಿತದಲ್ಲಿ ಮಾಡಿದ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರುವ ಕರಪತ್ರಗಳನ್ನು ನಾವು ಗ್ರಾಮದ ಪ್ರತಿ ಮನೆಗೆ ಹಂಚುತ್ತೇವೆ. ಮುಂದಿನ 5 ವರ್ಷಗಳ ಕಾಲ ಮತ್ತೊಮ್ಮೆ ಪ್ರಧಾನಿಯನ್ನು ಆಯ್ಕೆ ಮಾಡುವಂತೆ ಜನರಿಗೆ ಕರೆ ನೀಡುವ ಪೋಸ್ಟರ್ಗಳನ್ನು ಅಂಟಿಸುತ್ತೇವೆ ಅಂತ ತಿಳಿಸಿದರು. ಪ್ರವಾಸಿ ಕಾರ್ಯಕರ್ತ ಅನ್ನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಜವಾಬ್ದಾರಿಯಲ್ಲಿ ನಾನು ಇವತ್ತು 125 ಬೂತ್ನಲ್ಲಿ ಏನು ಗ್ರಾಮ ಚಲೋ ಅಭಿಯಾನದ ಉದ್ಘಾಟನೆ ಹಾಗೂ ಗೋಡೆ ಬರಹವನ್ನು ಹಮ್ಮಿಕೊಂಡಿದ್ದೇನೆ. ಪ್ರತಿ ಏನು 200 ನಮ್ಮ ತಾಲೂಕಿನಲ್ಲಿ 259 ಬೂತ್ ಇದೆ. ಪ್ರತಿ ಬೂತ್ನಲ್ಲೂ ಕೂಡ ಗ್ರಾಮ ಚಲೋ ಕಾರ್ಯಕ್ರಮ ಆಮೇಲೆ ಗೋಡೆ ಬರಹವನ್ನು ಕಡ್ಡಾಯವಾಗಿ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲ ಮಾಡಬೇಕು ಅಂತ ನನ್ನೊಂದು ಕಳಕಳಿ ಮನವಿ ಅಂತ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ. ಹಾಗೆಯೇ ಏನೊಂದು ಮಾಡಿರೋ ಈ ಯೋಜನೆಗಳ ಒಂದು ಕರಪತ್ರವನ್ನು ಕೂಡ ಪ್ರತಿ ಮನೆ ಮನೆಗೂ ತಲುಪಿಸೋ ಒಂದು ಕೆಲಸ ಕೂಡ ಇದೇ ಸಂದರ್ಭದಲ್ಲೇ ಶುರು ಮಾಡ್ತಾ ಇದ್ದೇವೆ. ಹಾಗೂ ಇನ್ನು ಮುಂದೆ ಹೆಚ್ಚಿನ ಒತ್ತು ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗೌರಿಬಿದನೂರಲ್ಲಿ ಅತಿ ಹೆಚ್ಚು ಮತಗಳು ಬರುವ ರೀತಿಯಲ್ಲಿ ಕೆಲಸ ಮಾಡ್ತೇವೆ ನಾವೆಲ್ಲ ಅಂತ ಎಲ್ಲರ ಪರವಾಗಿ ನಾನು ಇವತ್ತಿನ ದಿವಸ ಮಂಜುನಾಥ್ ಸರ್ ಅವರಿಗೆ ಒಂದು ಮಾತನ್ನು ಕೊಡ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಶಿಧರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾದ ಹರೀಶ್, ಕೊರಡಿಲಪ್ಪ, ವೇಣುಮಾಧವ್, ನಗರ ಉಪಾಧ್ಯಕ್ಷ ರಾಘವ್, ಯುವ ಮೋರ್ಚಾ ಅಧ್ಯಕ್ಷ ಅಜಯ್, ಸಹ ಸಂಚಾಲಕರಾಗಿ ಮಂಜು, ಪರನಿಧಿ ಮಂಜುನಾಥ್, ನವೀನ್ ಕುಮಾರ್, ಸುಬ್ಬಣ್ಣ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇಶ ವಿಭಜನೆ ಮಾಡೋ ಮಾತಾಡೋರಿಗೆ ಗುಂಡಿಕ್ಕಿ ಕೊಲೋ ಕಾನೂನು ತರಬೇಕು ಎಂಬ ಕೆಎಸ್ ಈಶ್ವರಪ್ಪ ಹೇಳಿಕೆ ವಿಚಾರ ಗದಗದಲ್ಲಿ ಸಚಿವ ಎಚ್ಕೆ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದವು. ಇಂತಹ ಹೇಳಿಕೆಗಳು ಈಶ್ವರಪ್ಪನಂತಹ ವ್ಯಕ್ತಿಗಳಿಗೆ ಸೂಕ್ತವಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನಾನು ಅವರಿಗೆ ಒಂದು ಸಲಹೆ ಮಾಡಿದೆ, ಪ್ರಜಾಪ್ರಭುತ್ವದಲ್ಲಿ ಗುಂಡಿಕ್ಕಿ ಕೊಲ್ಲಿರಿ, ಕೊಡ್ಲಿಲೇ ಹೊಡಿರಿ, ಗುಡುಗೋಲು ತಗೊಳ್ಳಿ. ಎಲ್ಲ ಈಶ್ವರಪ್ಪರಂತ ಎತ್ತರದ ವ್ಯಕ್ತಿಗಳಿಗೆ, ಅನುಭವಸ್ಥ ವ್ಯಕ್ತಿಗಳಿಗೆ ಸೂಕ್ತವಾಗಿರುವುದಿಲ್ಲ, ಶೋಭೆ ತರುವುದಿಲ್ಲ. ಪ್ರಜಾಪ್ರಭುತ್ವ ಇಂತಹ ಮಾತುಗಳಿಂದ ಅಶಕ್ತಗೊಳ್ಳುತ್ತೆ, ಅದನ್ನ ಮಾಡಬೇಡಿ ಅಂತ ವಿನಂತಿ ಮಾಡಿದೆ. ಮಿತ್ರತ್ವವನ್ನ ಬಳಸಿಕೊಂಡು 24 ತಾಸಿನಲ್ಲಿ ಅವರು ವಾಪಸ್ ಪಡಿಬೇಕು ಅಂತ ಅವರಿಗೆ ಸಲಹೆ ಮಾಡಿದೆ. ಕಾನೂನು ಕ್ರಮ ಕೈಗೊಳ್ಳಲಿ ಅಂತ ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ, ಅದನ್ನ ಸಂಬಂಧಪಟ್ಟವರು ಗಮನಿಸುತ್ತಾರೆ ಅಂತ ತಿಳಿಸಿದರು. ಸರಿ, ನಾನು ಅವರಿಗೆ ಒಂದು ಸಲಹೆ ಮಾಡಿದೆ, ಪ್ರಜಾಪ್ರಭುತ್ವದೊಳಗೆ ಗುಂಡಿಕ್ಕಿ ಕೊಲ್ಲರಿ, ಕೊಡ್ಲಿಲೆ ಹೊಡೀರಿ, ಕುಡುಗೋಲು ತಗೊಳ್ರಿ, ಇವೆಲ್ಲ ಈಶ್ವರಪ್ಪನವರ ಎತ್ತರದ ವ್ಯಕ್ತಿಗಳಿಗೆ, ಅಷ್ಟು ಅನುಭವಸ್ಥ ವ್ಯಕ್ತಿಗಳಿಗೆ
ಸೂಕ್ತವಾಗಿರ್ತಕ್ಕಂಥದ್ದಲ್ಲ, ಶೋಭೆ ತರೋದಿಲ್ಲ. ಪ್ರಜಾಪ್ರಭುತ್ವ ಇಂಥ ಮಾತುಗಳಿಂದ ಅಶಕ್ತಗೊಳ್ತದೆ. ಅದಕ್ಕೆ ಅದನ್ನು ಮಾಡಬೇಡ್ರಿ ಅಂತ ವಿನಂತಿ ಮಾಡಿದೆ. 24 ತಾಸಿನಲ್ಲಿ ಅವರು ವಾಪಸ್ ಪಡ್ಕೋಬೇಕು ಅಂಥೇಳಿ ನನ್ನ ಆ ಮಿತ್ರತ್ವವನ್ನು ಬಳಸಿಕೊಂಡು ಅವ್ರಿಗೆ ಸಲಹೆ ಮಾಡಿದ್ದೆ. ಅವರು ಮತ್ತೆ ಅದಕ್ಕೆ ಏನೋ ಪ್ರತಿಕ್ರಿಯೆ ಮಾಡಿದ್ದಾರೆ ಅಂತ ನೀವು ಹೇಳಿದಿರಿ, ಅದನ್ನು ಸಂಬಂಧಪಟ್ಟವರು ಗಮನಿಸ್ತಾರೆ. ಫೆಬ್ರವರಿ 16ಕ್ಕೆ ನಡೆಯಲಿರುವ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಪಿ ರಂಗನಾಥ್ ಪರ ಮತಯಾಚನೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಜ್ಜಾಗಬೇಕೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ಕರೆ ನೀಡಿದ್ದಾರೆ. ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಬಿಜೆಪಿ ಮುಖಂಡರು ಮತ್ತು ಜೆಡಿಎಸ್ ಮುಖಂಡರ ಸಭೆ ನಡೆಸಿ ಮಾತನಾಡಿ, ಮುಂಬರುವ ಲೋಕಸಭಾ ಚುನಾವಣೆಗೆ ಈ ಚುನಾವಣೆಯು ದಿಕ್ಸೂಚಿಯಾಗಲಿದ್ದು, ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ತಮ್ಮ ಅಭ್ಯರ್ಥಿ ಎಪಿ ರಂಗನಾಥ್ ರವರನ್ನು ಭಾರಿ ಅಂತರದಿಂದ ಗೆಲ್ಲಿಸುವ ಮೂಲಕ ಲೋಕಸಭಾ ಚುನಾವಣೆಗೆ ನಾಂದಿಯಾಗಲಿದೆ ಅಂತ ತಿಳಿಸಿದರು. ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ಮಾನ್ಯ ದೇವೇಗೌಡರವರು ಕಳೆದ 10 ವರ್ಷಗಳಿಂದ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರನ್ನು ಉತ್ತಮ ಆಡಳಿತಗಾರ ಎಂದು ಪ್ರಶಂಸೆ ನೀಡಿದ್ದು, ದೇಶದ ಎನ್ಡಿಎ ಪಕ್ಷದಲ್ಲಿ ಜೆಡಿಎಸ್ ಮೈತ್ರಿಯಾಗಿದ್ದು, ಸ್ಥಳೀಯ ಮಟ್ಟದಲ್ಲೂ ಬಿಜೆಪಿ ಜೆಡಿಎಸ್ ಮುಖಂಡರು ಒಗ್ಗಟ್ಟಿನಿಂದ ದುಡಿದಾಗ ಮಾತ್ರ ಅಭ್ಯರ್ಥಿ ಗೆಲುವಿಗೆ ಸಹಕಾರಿಯಾಗಲಿದೆ ಅಂತ ತಿಳಿಸಿದರು. ಅವರು ಅಲ್ಲಿ MLC ಆಗಿ ಆಯ್ಕೆ ಆಗಿದ್ದರು. ತದನಂತರ ಅವರಿಗೆ ಬೇರೆ ಏನೋ ಒಂದು ದುರಾಲೋಚನೆ ಇದ್ದ, ಆ ಬಿಜೆಪಿ ಪಕ್ಷವನ್ನು ತ್ಯಜಿಸಿ ಇವತ್ತು ಕಾಂಗ್ರೆಸ್ ಅಲ್ಲಿ ಹೋಗಿ ಮತ್ತೆ ಅದೇ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಹೋದ ಸಾರಿ ಬಹಳಷ್ಟು ಜನ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಈಗಿರ್ತಕ್ಕಂಥ ಕ್ಯಾಂಡಿಡೇಟ್ಗೆ ರಾತ್ರಿ ಆಗಲು ನಿದ್ದೆ ಕೆಟ್ಟು ಶತಾಯ ಗತಾಯ ಗೆಲ್ಲಿಸ್ಬೇಕು ಅಂತ ಗೆಲ್ಲಿಸ್ಕೊಂಡ್ರು. ನಾವು ಸಹ ನಮ್ಮ ಪಕ್ಷದಿಂದ ಎಪಿ ರಂಗನಾಥ್ ಅವ್ರನ್ನ ಕಣಕ್ಕಿಳಿಸಿದ್ವಿ. ನಾವು ಪಕ್ಷದ ಹೈಕಮಾಂಡ್ ಸೂಚನೆ ಮೇರೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರಿಗೆ ಹೆಚ್ಚಿನ ಮತಗಳನ್ನು ಕೊಡಿಸೋದ್ರ ಮೂಲಕ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಈ ಒಂದು ಸುವರ್ಣ ಅವಕಾಶ, ಎರಡು ಪಕ್ಷದವರಿಗೆ ಜಂಟಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿ ಇವತ್ತು ಎಪಿ ರಂಗನಾಥ್ ನಮ್ಮ ಮುಂದೆ ಬಂದಿದ್ದಾರೆ. ಇವತ್ತು ಹೋದ ಸಾರಿ ಬಿಜೆಪಿ ನನ್ನ ಸಹೋದರರು ಬಹಳ ಕಷ್ಟಪಟ್ಟಿದ್ರು, ಅದೇ ರೀತಿ ನಾವು ಕಷ್ಟಪಟ್ಟಿದ್ವಿ. ಅವರು ಇವಾಗ ಎರಡೂ ಪಕ್ಷದಲ್ಲಿ ಎದುರುಗೋದ್ರಾಗಿ ನಿಂತಿರೋದ್ರಿಂದ ನಾವಿಬ್ರು ಒಗ್ಗಟ್ಟಾಗಿ ಈ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಮತಗಳನ್ನ ಎಪಿ ರಂಗನಾಥ್ ಕೊಡಿಸ್ಕೊಡ್ಬೇಕು ಅಂತ ನಾನು ನಮ್ಮ ಬಿಜೆಪಿ ನಮ್ಮ ಪಕ್ಷದ ಸದಸ್ಯರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಗಳನ್ನು ಮಾಡ್ತೇನೆ. ವಿಶೇಷವಾಗಿ ಈ ಒಂದು ಅಲೈನ್ಸ್ ಆಗಿರ್ತಕ್ಕಂಥದ್ದು ಒಂದು ಇತಿಹಾಸನೇ ಸೃಷ್ಟಿಯಾಗುವ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ತಾಲೂಕು ಬಿಜೆಪಿ ಅಧ್ಯಕ್ಷ ಸುನೀಲ್, ಹಿರಿಯ ಜೆಡಿಎಸ್ ಮುಖಂಡರು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲನೇರ್ಪು ಹೋಬಳಿ ಜನತೆಗೂ ಹಾಗೂ ನಮಗೂ ಅವಿನೋಭಾವ ಸಂಬಂಧವಿದೆ, ಹಾಗಾಗಿ ಈ ಭಾಗದಲ್ಲಿ ಅಂತರ್ಜಲ ಅಭಿವೃದ್ಧಿ ಹೆಚ್ಚು ಒತ್ತು ನೀಡಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ತಾಲೂಕಿನ ಚಿಲಕಲನೇರ್ಪು ಹೋಬಳಿಯ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಟಿ ಗೊಲ್ಲಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕೆಸಿಸಿ ಸಾಲ ವಿತರಣಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಬಿಎನ್ ರವಿಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ತಮ್ಮೆಲ್ಲರ ಆಶೀರ್ವಾದದಿಂದ ಈ ಬಾರಿ ಗೆದ್ದು ಶಾಸಕನಾಗಿ ಸಚಿವನಾಗಿದ್ದೇನೆ, ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜಿಲ್ಲೆಯ ಅಭಿವೃದ್ಧಿ ನನ್ನ ಹೆಗಲ ಮೇಲಿದ್ದು ಸರ್ಕಾರದಿಂದ ಸಾಕಷ್ಟು ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡ್ತೇನಂತ ಭರವಸೆ ನೀಡಿದರು. ರೈತರು ಮತ್ತು ಮಹಿಳೆಯರ ಸಹಕಾರ ಸಂಘದಿಂದ ನೀಡುವ ಸಾಲ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಿ ಅಂತ ತಿಳಿಸಿದರು. ನಿಮ್ಗೆಲ್ರಿಗೂ ಗೊತ್ತಿದೆ, ಸುಮಾರು 60 ವರ್ಷಗಳಿಂದ ಹೆಚ್ಚು ಈ ಹೋಬಳಿಯ ಸಂಬಂಧ ಯಾವ ರೀತಿ ಇತ್ತು ನಮ್ಮ ಕುಟುಂಬಕ್ಕೆ, ಮತ್ತು ವಿಶೇಷವಾಗಿ ತುಳುನೂರು ಮತ್ತು ಟಿ ಗೊಲ್ಲಹಳ್ಳಿ ರಾಜಕೀಯವಾಗಿ 2008 ಮುಂಚೆವರೆಗೂ ನಾವು ಬಂದು ಇಲ್ಲಿ ಸುಮ್ಮನೆ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಬಿಟ್ಟರೆ ಓಟ್ ಕೇಳುವಂಥದ್ದು ಅವಶ್ಯ ಯಾವ ಪದ್ಧತಿಗಳು ಇರಲಿಲ್ಲ. ಇಲ್ಲಿ ಓಟ್ ಕೇಳಿದ್ರು ಓಟ್ ಬರ್ತಾ ಇರಲಿಲ್ಲ. ಇಲ್ಲಿ ತುಳುನೂರು ಮತ್ತು ಟಿ ಗೊಲ್ಲಹಳ್ಳಿಯಲ್ಲಿ ಓಟ್ ಕೇಳಿದ್ರು ಓಟ್ ಬರ್ತಾ ಇರಲಿಲ್ಲ. ಈ ರೀತಿಯಾಗಿ ರಾಜಕಾರಣ ಇತ್ತು. ಕ್ಷೇತ್ರ 2008 ಈ ಭಾಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಮೇಲೆ
ಆಗ ಈ ಗ್ರಾಮಗಳಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ರೀತಿ ಬದಲಾವಣೆಗಳು ಬೇರೆ ಬೇರೆ ಗುಂಪುಗಳನ್ನು ಸೃಷ್ಟಿಯಾಯಿತು. ಇಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ನಮಗೂ ಆ ಕಡೆ ಭಾಗದಲ್ಲಿ ಕೆಲವು ಗ್ರಾಮಗಳು ಪೂರ್ತಿ ನಮಗೂ ಅದೇ ರೀತಿಯಾಗಿ ಆಗ ಇಲ್ಲಿದ್ದಂತ ಟಿ ಕೆ ಗಂಗಿರೆಡ್ಡಿ ಅವರು ಮತ್ತು ಕೆ ಎಂ ಕೃಷ್ಣಾರೆಡ್ಡಿ ಅವರ ಕುಟುಂಬದ ಏನು ಒಂದು ಹಿಡಿತದಲ್ಲಿತ್ತು. ಅದೇ ರೀತಿ ಆ ಕಡೆ ನಮ್ಮ ಕುಟುಂಬದ ಹಿಡಿತದಲ್ಲಿ ಹಲವಾರು ಗ್ರಾಮಗಳಿದ್ದಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಈಗ ಇಲ್ಲಿ ರಾಜಕಾರಣ ಬದಲಾವಣೆ ಆಗಿದೆ. ಈ ಸೊಸೈಟಿ ಬಹುಶಃ ಸುಮಾರು ಇದಕ್ಕೆ ಇತಿಹಾಸ ಜಾಸ್ತಿ ಇದೆ. ಇದು ಬಹುಶಃ ಪಿ ಭಯಣ್ಣವರ. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಲಕಲನೇರ್ಪು ಹೋಬಳಿಯ 15 ವರ್ಷಗಳಿಂದ ಅಭಿವೃದ್ಧಿಯಲ್ಲಿ ತೀರಾ ಕುಂಠಿತವಾಗಿದ್ದವು. ರಸ್ತೆಗಳು ತೀರಾ ಹದಗೆಟ್ಟಿವೆ. ಸುಮಾರು 75 ಕಿಲೋಮೀಟರ್ಗಳಷ್ಟು ರಸ್ತೆ ಕಾಮಗಾರಿಗಳು ಅಭಿವೃದ್ಧಿ ನಡೆಯಬೇಕಾಗಿದ್ದವು. ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸರ್ಕಾರದ ಭಾಗವಾಗಿರುವುದರಿಂದ ಈ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಈ ಭಾಗದ ರೈತರಿಗೆ ಸುಮಾರು 74 ಜನ ರೈತರಿಗೆ ಇವತ್ತು 1,14,00,000 ಇವತ್ತು ರೈತರಿಗೆ ಸಾಲ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ಸಂಘದ ಅಧ್ಯಕ್ಷರು ಸದಸ್ಯರು ಸೇರಿ ನಮ್ಮ ಸಚಿವರ್ಗವನ್ನು ತಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಏನಿವತ್ತು ಈ ಒಂದು ಚಿಲ್ಕಲ್ನೇರು ಹೋಬಳಿ 2008 ನಮ್ಮ ಶಿಡ್ಲಘಟ್ಟ ವಿಧಾನಸಭೆಗೆ ಸೇರ್ತಕ್ಕಂಥ ಒಂದು ಹೋಬಳಿ ಆಗಿತ್ತು. ಸುಮಾರು 15 ವರ್ಷಗಳ ಕಾಲ ಈ ಒಂದು ಹೋಬಳಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಇವತ್ತು ನಮ್ಮ ಸಚಿವರು ಹೇಳ್ತಾ ಇದ್ರು ಈ ಹೋಬಳಿ ಬಗ್ಗೆ ಅವ್ರಿಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗೆ ನಾವು ಅವ್ರ ಗಮನ ತಂದಾಗ ಅವರು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಆಗುವಂಥ ಕೆಲಸಗಳು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಅಧ್ಯಕ್ಷ ನಲಪರೆಡ್ಡಿ, ಉಪಾಧ್ಯಕ್ಷ ನಾರಾಯಣಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿ ಹಾಗೂ ಕಾರ್ಯದರ್ಶಿ ನಾರಾಯಣ ರೆಡ್ಡಿ, ಮುಖಂಡರಾದ ಪ್ರಸಾದ್, ಶಿವರಾಮ್ ರೆಡ್ಡಿ ಹಾಗೂ ನಿರ್ದೇಶಕರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ನಕ್ಕುಂದಿ ಗ್ರಾಮದಲ್ಲಿ ನೀರಿನ ಹಾಹಾಕಾರ ಎದುರಾಗಿದ್ದು ಕುಡಿಯುವ ನೀರಿಗಾಗಿ ಗ್ರಾಮದ ಮಹಿಳೆಯರು 1 ಕಿಲೋಮೀಟರ್ ದೂರದವರೆಗೂ ಕ್ರಮಿಸಬೇಕಾದ ದುಸ್ಥಿತಿ ಎದುರಾಗಿದ್ದು ಮಹಿಳೆಯರು ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಗ್ರಾಮ ಚಾಮರಾಜನಗರ ಜಿಲ್ಲೆಯ ಮೀಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಭರಪೂರ ಆಶ್ವಾಸನೆಗಳನ್ನು ಕೊಟ್ಟು ಮತ ಪಡೆದು ಹೋದ ಜನಪ್ರತಿನಿಧಿಗಳು ನಮ್ಮ ಗ್ರಾಮಕ್ಕೆ ತಿರುಗಿಯೂ ಸಹ ನೋಡಿಲ್ಲ ಅಂತಾರೆ ಗ್ರಾಮಸ್ಥರು. ಈ ಗ್ರಾಮದಲ್ಲಿ 25 ಹೆಚ್ಚು ಮನೆಗಳಿದ್ದು ನಿತ್ಯ ಜೀವನಕ್ಕೆ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದೆ. ದೈನಂದಿನ ಬಳಕೆಗೆ ನೀರಿಗಾಗಿ ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ಕ್ರಮಿಸಿ ಖಾಸಗಿ ಜಮೀನಿನಿಂದ ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುರುಗೇಶ್ ಅಂತ, ಇಲ್ಲೇ ಮಿನಿಮಮ್ ಗ್ರಾಮ ಪಂಚಾಯಿತಿ ಕೇಸ್ತಡಿ ಗ್ರಾಮ. ಇಲ್ಲಿ ಸುಮಾರು 1 ವರ್ಷದಿಂದ ಕಳೆದ ಏಪ್ರಿಲ್ ತಿಂಗಳಿಂದ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾಯಿದೆ. ಯಾವುದೇ ರೀತಿಯಾದಂಥ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಯಾವುದೇ ರೀತಿ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಹಲವಾರು ಸಾರಿ ಮನವಿಯನ್ನು ಸಲ್ಲಿಸಿದ್ರು ಸಹ ಬಗೆಹರಿಸ್ಕೊಡ್ತಿಲ್ಲ. ಆಗುತ್ತೆ, 1 ವಾರ, ಇನ್ನು 2 ವಾರ ಟೈಮ್ ಕೇಳ್ತಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಈ 1 ವರ್ಷ ಆಯಿತು ಸುಮಾರು. ಇಲ್ಲಿ ಸುತ್ತಮುತ್ತ ಒಂದು 25 ಮನೆಗಳು ಬರ್ತವೆ, 25 ಮನೆಗಳು ಸಹ ಕುಡಿಯೋ ನೀರು ಸಮಸ್ಯೆ ಇದೆ. ಅಕ್ಕಪಕ್ಕದ ಜಮೀನು ಖಾಸಗಿ ಜಮೀನಲ್ಲಿ ಹೋಗಿ ನೀರು ತಗೊಬರುವಂಥ ಪರಿಸ್ಥಿತಿ ಇದೆ. ಸುಮಾರು 1-2 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಹೋಗಿ ಕುಡಿಯೋ ನೀರನ್ನು ತಗೊಬರುವಂಥ ಪರಿಸ್ಥಿತಿ ಇದೆ. ಆದರೆ ಪಂಚಾಯತಿ ಅಧಿಕಾರಿಗಳು ಮೊದಲೊಂದು ಸಾರಿ ವರದಿ ಕೊಟ್ಟಾಗ 3 ದಿನದ ಸರಿ ಮಾಡ್ತೀವಿ ಅಂತೇಳಿದರು. ಆ ಸಮಸ್ಯೆನೂ ಸಹ ಇನ್ನೂ ಬಗೆಹರಿಸಿಲ್ಲ. ಇದೇ ಥರ ಸಮಸ್ಯೆ ಬಗೆಹರಿಸಿ ಮುಂದೆ ಒಂದಿನ ಪ್ರತಿಭಟನೆ ಮಾಡಬೇಕಂತ ಕೇಳ್ಕೊಳ್ತೀವಿ. 1 ವರ್ಷದಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಈ ಕುರಿತು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ದೂರು ನೀಡಿದರೂ ಸಹ ಯಾರೂ ಗಮನ ಹರಿಸುತ್ತಿಲ್ಲ. ಕೇಳಿದಾಗಲೆಲ್ಲ ಸಬೂಬು ಹೇಳ್ತಾರೆ, ಜೀವಜಲವೇ ಇಲ್ಲವಾದಲ್ಲಿ ಬದುಕೋದಾದರೂ ಹೇಗೆ? ಜನರ ಸಮಸ್ಯೆಗೆ ಕಿವಿಗೊಡಬೇಕಾದ ಅಧಿಕಾರಿಗಳು ಜಾಣ ಮೌನತನ ತೋರುತ್ತಿದ್ದು ಖಂಡನೀಯ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸದಿದ್ದರೆ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸ್ವಾಮಿ, ನೀರು ಇಳ್ದೆ ಒಯ್ತಿಮಿ ನೆಕ್ಕೊಂದಿಗೆ ಹೊಳ್ಕೋಗಿ ಇಟ್ಕೊಂಬತ್ತೀಮಿ. ನಮ್ಮ ಯಾಣ ಮಾಡೋದು ನಡುಕಾಗ್ನಾರ, ನಮ್ಮ ಊರು ದೂರ, ಏನ್ ಮಾಡುದು? 4 ತಿಂಗಳಿಂದ ನೀರಿಲ್ಲ, ನಮ್ಮ ಯಾಣ ಮಾಡೋಕಾದತ್ತು.
ಎಲ್ಲರೂ ಬಾವಿ ಇದ್ದ ಬಾವಿಲಿ ತಂದಮ್ಮ ಎಲ್ಲೂ ಇಲ್ಲ ನೀರು ನಮ್ ಕುಡಿಯೋಕೆ ನೀರಿಲ್ಲ ಎಷ್ಟು ದೂರದಿಂದ ಬರ್ತಿದ್ದಾರೆ ಯಾಕೆ 2 ಮೈಲಿ 3 ಮೈಲಿ ಹೋಗ್ಬೇಕು ನೀರ್ಗೆ ನಮ್ ಹೋಗಲಿಂದ ನೀರ್ ನಮ್ಗೆ ಮಾಡೋಕತ್ತ ಶಿವಕುಮಾರ್ ಅಮೋಕ್ ಟಿವಿ ಚಾಮರಾಜನಗರ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ